ಚುನಾವಣೆ ಬಂದರೆ ಸಾಕು ಮತದಾರರ ಮನವೊಲಿಸಲು ಅಭ್ಯರ್ಥಿಗಳು ಗೆಲ್ಲುವುದಕ್ಕೋಸ್ಕರ ಅಭ್ಯರ್ಥಿಗಳು ಏನೆಲ್ಲ ಹರಸಾಹಸ ಮಾಡುತ್ತಾರೆ ಆದರೆ ಗೆದ್ದು ಬಂದ ನಂತರ ಮತದಾರರ ಕಡೆ ಗಮನ ಕೊಡದೇ ಇರುವ ಈಗಿನ ಕಾಲದಲ್ಲಿ ಮತದಾರರಿಂದ ಗೆದ್ದು ಬಂದ ಗೋಕಾಕ್ ತಾಲೂಕಿನ ಮೇಲ್ಮಟ್ಟಿ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಒಂದರ ಸದಸ್ಯರುಗಳಾದ ಬೋರಪ್ಪ ಬಂಗೆನವರ್ ಸುರೇಶ್ ಕಾಮೇವಾಡಿ ದೀಪಕ ಕೊಟವಾಗಿ ಮಾನಿಂಗ ಬಂಗೆನವರ್ ಹಾಗೂ ಗ್ರಾಮದ ಹಿರಿಯರಾದ ಗುರುಪಾದ ತವಗೇರಿ ಮತ್ತು ಪೊಲೀಸ್ ಸಿಬ್ಬಂದಿಯಾದ ಸಂಜೀವ್ ಮಾನ್ಯಪ್ಪಗೋಳ್ ಸೇರಿಕೊಂಡು ಹಳ್ಳಿಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಮಹಾಮಾರಿ ಕೊರೋನಾವನ್ನು ತೊಲಗಿಸಲು ಸತತ ಮೂರು ದಿನಗಳಿಂದ ಜಾಗೃತಿ ಮೂಡಿಸುತ್ತಾ ತಾವೇ ಖುದ್ದಾಗಿ ವಾರ್ಡಿನ ತುಂಬೆಲ್ಲ ಸ್ಯಾನಿಟೈಸರ್ ಸಿಂಪಡಿಸಿ ಮತದಾರರ ಮೆಚ್ಚುಗೆಗೆ ಪಾತ್ರರಾಗುತ್ತಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ದೀಪಕ್ ಕೊಟಬಾಗಿಯವರು, ಜನಸೇವೆ ಮಾಡುವುದಕ್ಕಾಗಿಯೇ ಇಂದು ನಾವು ಸದಸ್ಯರಾಗಿದ್ದೇವೆ. ಇಂತಹ ಸಂಕಷ್ಟದ ಸಮಯದಲ್ಲಿ ನಮ್ಮ ಜನರ ಆರೋಗ್ಯ ಮುಖ್ಯ. ಆ ಕಾರಣಕ್ಕಾಗಿ ಇಂದು ನಮ್ಮ ಶಾಸಕ ರಮೇಶ್ ಜಾರಕಿಹೊಳಿಯವರ ನಿರ್ದೇಶನದಂತೆ ಜಾಗೃತಿ ಅರಿವು ಸ್ಯಾನಿಟೈಸರ್ ಸಿಂಪಡಿಸಿ ನಮ್ಮ ಅಳಿಲು ಸೇವೆಯನ್ನು ಸಾರ್ವಜನಿಕರಿಗಾಗಿ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಅಲ್ಲಿ ಅತಿ ವೇಗವಾಗಿ ಹರಡತ್ತತಿ. ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಿ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿತ್ತು. ಆದ ಕಾರಣ ಮೇಲ್ಮಟ್ಟಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ವಾಲ್ಮೀಕಿ ನಗರ ಗ್ರಾಮದ ಸರ್ವ ಸದಸ್ಯರು, ಅವ್ರದ ಉದ್ದೇಶಪ ಏನಪ್ಪ ಅಂತಂದ್ರೆ, ನಾವು ಈಗ ಜನತಾ ಜನಾರ್ದನ, ಆ ಜನತಾ ಸೇವೆ ಜನಾರ್ದನ ಸೇವೆ, ಅವ್ರ ವತಿಯಿಂದ ನಾವು ಇವತ್ತು ಚುನಾಯಿತರಾಗಿ ಬಂದೀವಿ ಈ ಗ್ರಾಮಕ್ಕೆ. ಅವ್ರ ಸೇವೆ ಮಾಡುವ ನಮ್ಮ ಉದ್ದೇಶ. ಆ ಕಾರಣಕ್ಕೆ ನಮ್ಮ ಊರಿನ ಎಲ್ಲ ಜನ ಅತಿ ಆರೋಗ್ಯದಿಂದ ಇರಬೇಕಂತ ಹೇಳಿ ಆ ಉದ್ದೇಶದಿಂದ ಇವತ್ತು ಇಡೀ ಗ್ರಾಮ ಎಲ್ಲ ಸ್ಯಾನಿಟೈಸರ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದಂಥ ಶ್ರೀ ರಮೇಶನ ಶಾಸಕರಾದಂಥ ರಮೇಶನ ಜಾರಕಿಹೊಳಿ ಅವರು, ಅದೇ ರೀತಿ ನಾಯಕರಾದಂಥ ಅಂಬಿರಾವ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇದೊಂದು ಗ್ರಾಮ ತುಂಬೆಲ್ಲ ಸ್ಯಾನಿಟೈಸರ್ ಸಿಂಪಡಿಸುವ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳೋದಾಗಿ. ವಾಲ್ಮೀಕಿ ನಗರ ಗ್ರಾಮ ಅಷ್ಟೇ ಅಲ್ಲದೆ ನಮ್ಮ ಮೇಲ್ಮಟ್ಟಿ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಗಳಿಗೂ ಸಹ ನಾವೀಗ ಸಲಹೆಗಳನ್ನು ಕೊಟ್ಟಾರ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಸ್ಯಾನಿಟೈಸರ್ ಸಿಂಪಡಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಕಂಟಿನ್ಯೂ ಮೂರು ದಿನಗಳ ಕಾಲ ಎಲ್ಲ ಗ್ರಾಮಗಳಲ್ಲಿಯೂ ಸಹ ಈ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಗೋಕಾಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನೋಟ್ ವಾಂಟೆಡ್ ರಿಪೋರ್ಟರ್ಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಸಮನ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮೇ ಟು 9482633333.